ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಸಾಕ್ಷಾತ್ ಈಶ್ವರ ಅವತಾರಿಗಳು, ಈಶ್ವರ ಅವತಾರಿಗಳು ಇವರು ಬೀದರ್ ಜಿಲ್ಲೆ ಬಿದರ್ಕೋಟೆ ಅಲ್ಲಿ ಹುಟ್ಟಿ ತಮ್ಮ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಪಾದಾರ್ಪಣೆ ಮಾಡಿದರು. ಚಿಕ್ಕಂದಿನಿರ್ತಾನೆ ಅವರು ತಮ್ಮ 5ನೇ ವರ್ಷದಲ್ಲೇ ಮನೆಯನ್ನು ಬಿಟ್ಟು ಗುರುಗಳನ್ನು ಶೋಧಿಸುತ್ತಾ ಅವರು ಮನೆಯಿಂದ ಹೊರಟರು. ಗಜದಂಡ ಸ್ವಾಮಿಗಳ ಬಳಿ ಶಿಷ್ಯತ್ವವನ್ನು ಅವರು ಬರೀ ಪರಿಪೂರ್ಣ ಜ್ಞಾನವನ್ನು ಹೊಂದಿ ಆರೂಢ ಎಂಬ ಪದವಿಯೊಂದಿಗೆ ಅವರು ಅನೇಕ ಈ ಭರತಖಂಡವನ್ನು ತಮ್ಮ ಪಾದದಿಂದಲೇ ಈ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಸುತ್ತನ್ನು ಹಾಕಿ ಕೊನೆಗೆ ತಮ್ಮ 40ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದಾಗ ಯಾವ ಮನುಷ್ಯನಿಗೆ ತಲೆ ಮೇಲಿನ ಭಾರ ಕೆಳಗಿಳಿದ ಮೇಲೆ ಆನಂದ ಆಗ್ತದೋ ಆ ರೀತಿಯಾಗಿ ಆನಂದ ಅವರಿಗಾಯಿತು. ಹುಬ್ಬಳ್ಳಿಯಲ್ಲಿ ವಾಸವನ್ನು ಮಾಡಿದರು. ಇನ್ನೇನು ನೋಡ್ತಾ ಇದ್ದೀರಿ, ಇದು ಶಯನ ಮಂದಿರ ಅಂತ ಹೇಳ್ಕೊಂಡು, ಇದು ಚಿದ್ಗನಾನಂದ ಸ್ವಾಮಿಗಳ ಒಂದು ಸಮಾಧಿ ಸ್ಥಾನ. ಇದು ಮುಂಚೆ ಒಂದು ಅರಣ್ಯ ಪ್ರದೇಶ, ಇದೊಂದು ಆ ಸಮಾಧಿ ಸ್ಥಾನ, ಒಂದು ಸಣ್ಣ ಗುಹೆ ರೀತಿ ಇದ್ದು ಸಿದ್ಧಾರೂಢರು ಮಹಾತ್ಮರಂತ ಯಾರಿಗೂ ಗೊತ್ತಿರಲಿಲ್ಲ. ಹೊರಗಡೆ ಹುಬ್ಬಳ್ಳಿ ಶಹರದಲ್ಲಿ ಚಿಕ್ಕ ಮಕ್ಕಳ ಜೊತೆ ಆಟವನ್ನು ಆಡ್ಕೋತ ಅವರು ಬಂದು ರಾತ್ರಿ ಇಲ್ಲಿ ವಿಶ್ರಮಿಸಿ ಗೊತ್ತಾ ಇದ್ರು. ಸಿದ್ಧಾರೂಢರು ಮೊದಲು ಪಾದಸ್ಪರ್ಶವನ್ನು ಮಾಡಿದಂಥ ಆ ಪುಣ್ಯ ಭೂಮಿ ಆ ಚಿದ್ಗನಾನಂದ ಸಮಾಧಿ. ಅವರು ವಿಶ್ರಮಿಸಿಕೊಂಡು ಮಲ್ಕೋತಾ ಇದ್ದ ಜನ ಸಿದ್ಧಾರೂಢರು ಮಹಾತ್ಮರಂತ ಗೊತ್ತಾದ ಮೇಲೆ ಈ ಎಲ್ಲ ಪರಿಸರ ಬೆಳೀತು. ಸಿದ್ಧಾರೂಢರು ಸಾಕ್ಷಾತ್ ಶಿವಾವತಾರಿಗಳು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂದರೆ ಎರಡು ಮಾತಿಲ್ಲ ಅಂತ ಸದ್ಗುರು ಸಿದ್ಧಾರೂಢರು. ಯಾರು ಏನೇ ಬಯಸಿ ಬಂದರೂ, ಯಾರು ಜ್ಞಾನವಂತರಾಗಿ ಜ್ಞಾನವನ್ನು ಕೇಳಲಿಕ್ಕೆ ಬರ್ತಾರೋ, ಯಾರು ಈ ಲೌಕಿಕ ಸಂಸಾರದಲ್ಲಿ ಸುಖ ದುಃಖ ಹಣ ಪುತ್ರ ಈ ರೀತಿಯಾಗಿ ಕೇಳ್ಕೊತ ಬರ್ತಾರೋ ಅವರಿಗೆಲ್ಲ ಅವರು ಕೇಳಿದ್ದನ್ನು ಅವರ ಅಧಿಕಾರಕ್ಕನುಸಾರವಾಗಿ ಅವರಿಗೆ ಕೊಡ್ತಾ ಇದ್ರು. ಸುಮಾರು 1929 ವಯಸ್ಸಿನಲ್ಲಿ ಅವರು ದೇಹತ್ಯಾಗವನ್ನು ಮಾಡಿ ಇಲ್ಲಿ ಸಮಾಧಿ ಸ್ಥಳ, ಈ ಸಮಾಧಿ ಸ್ಥಳದಲ್ಲಿ ಅವರ ಶಿಷ್ಯಂದರಾಗಿ ಸದ್ಗುರು ಗುರುನಾಥ ಅರುಣರ ಆ ಸಮಾಧಿ ಸ್ಥಳ ಆ ಕಡೆ ಇದೆ. ಸಂಸ್ಕೃತ ಪಾಠಶಾಲೆ ಇದೆ, ದೊಡ್ಡದಾದಂಥ ಒಂದು ಇಲ್ಲಿ ಪಾಕಶಾಲೆ ಇದೆ. ಅಲ್ಲಿ ಸಾವಿರಾರು ಜನ ಬಂದರೂ ಇಲ್ಲಿ ಪ್ರಸಾದದ ವ್ಯವಸ್ಥೆ, ಮುಂಜಾನೆ ಬೆಳಗ್ಗೆ ಆ ಒಂದು ಉಪಹಾರ ವ್ಯವಸ್ಥೆಯೊಂದಿಗೆ ರಾತ್ರಿ ಕೂಡ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ರೀತಿಯಾಗಿ ಯಾರೇ ಬಂದರೂ ಕೂಡ ಅವರು ಇಲ್ಲಿ ಒಂದು ತುತ್ತು ಪ್ರಸಾದ ಇಲ್ಲದೆ ಹೋಗುವಂಥ ಒಂದು ಸಂದರ್ಭ ಇಲ್ಲಿಲ್ಲ. ಪ್ರಸಾದದ ವ್ಯವಸ್ಥೆ ಅವಿರತವಾಗಿ ಅವಿಚ್ಛಿನ್ನವಾಗಿ ಬರ್ತಾ ಇದೆ. ಅನ್ನಪೂರ್ಣೆಯೇ ಇಲ್ಲಿ ಕುಣದಾಡ್ತಾ ಇದ್ದಾಳೆ. ಆ ರೀತಿಯಾಗಿರುವಂಥ ಒಂದು ಈ ಮಠ ಇಲ್ಲಿ ವೈಭವದಿಂದ ಮೆರಿತಾ ಇದೆ. ಈ ಟ್ರಸ್ಟ್ ಕಮಿಟಿಯವರು ಇಲ್ಲಿ ಅನೇಕ ಬಂದಂಥ ಭಕ್ತಾರ್ಥಿಗಳಿಗೆ ಅನೇಕ ರೂಮ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 100-150 ರೂಮ್ಗಳಿದೆ. ಭಕ್ತಾರ್ಥಿಗಳಿಗೆ ಬಂದಂಥವರಿಗೆ ಇಲ್ಲಿ ಇಳ್ಕೊಳ್ಳಿಕ್ಕೆ ಯಾವುದೇ ಥರದ ಒಂದು ತೊಂದರೆ ಇಲ್ಲ. ಆಮೇಲೆ ನಗರದ ಸಾರಿಗೆ ಸೌಕರ್ಯ ಅನುಕೂಲವಾಗಿದೆ. ಈ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇರ್ತಾ ಇದೆ. ನನ್ನ ಹೆಸರು ರಾಜೇಶ್ ಜೋಶಿ ಅಂತ ಹೇಳಿ. ನಾನು ಇಲ್ಲಿ ಬಂದಂಥ ಭಕ್ತಾರ್ಥಿಗಳಿಗೆ
ರುದ್ರಾಭಿಷೇಕವನ್ನು ಅರ್ಚನೆಯನ್ನು ಮಾಡಿಸ್ತಾ ಇದ್ದೇನೆ. ಇಲ್ಲಿ ರುದ್ರಾಭಿಷೇಕದ ಅರ್ಚನೆ ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. Thank you.
ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8725156599 9901821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಸಿದ್ಧಾರೂಢರು ಸಾಕ್ಷಾತ್ ಈಶ್ವರ ಅವತಾರಿಗಳು. ಈಶ್ವರ ಅವತಾರಿಗಳು ಇವರು ಬೀದರ್ ಜಿಲ್ಲೆ ಬಿದರಕೋಟೆ ಅಲ್ಲಿ ಹುಟ್ಟಿ ತಮ್ಮ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಪಾದಾರ್ಪಣೆ ಮಾಡಿದರು. ಚಿಕ್ಕಂದಿನಿರ್ತನೇ ಅವರು ತಮ್ಮ 5ನೇ ವರ್ಷದಲ್ಲೇ ಮನೆಯನ್ನು ಬಿಟ್ಟು ಗುರುಗಳನ್ನು ಶೋಧಿಸುತ್ತಾ ಅವರು ಮನೆಯಿಂದ ಹೊರಟರು. ಗಜದಂಡ ಸ್ವಾಮಿಗಳ ಬಳಿ ಶಿಷ್ಯತ್ವವನ್ನು ಅವರು ಬರೀ ಪರಿಪೂರ್ಣ ಜ್ಞಾನವನ್ನು ಹೊಂದಿ ಆರೂಢ ಎಂಬ ಪದವಿಯೊಂದಿಗೆ ಅವರು ಅನೇಕ ಈ ಭರತಖಂಡವನ್ನು ತಮ್ಮ ಪಾದದಿಂದಲೇ ಈ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಸುತ್ತನ್ನು ಹಾಕಿ ಕೊನೆಗೆ ತಮ್ಮ 40ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದಾಗ ಯಾವ ಮನುಷ್ಯನಿಗೆ ತಲೆ ಮೇಲಿನ ಭಾರ ಕೆಳಗಿಳಿದ ಮೇಲೆ ಆನಂದ ಆಗ್ತದೋ ಆ ರೀತಿಯಾಗಿ ಆನಂದ ಅವರಿಗಾಯಿತು. ಹುಬ್ಬಳ್ಳಿಯಲ್ಲಿ ವಾಸವನ್ನು ಮಾಡಿದರು. ಇದನ್ನೇನು ನೋಡ್ತಾ ಇದ್ದೀರಿ, ಇದು ಶಯನ ಮಂದಿರ ಅಂತ ಹೇಳ್ಕೊಂಡು ಇದು ಚಿದ್ಗನಾನಂದ ಸ್ವಾಮಿಗಳ ಒಂದು ಸಮಾಧಿ ಸ್ಥಾನ. ಇದು ಮುಂಚೆ ಒಂದು ಅರಣ್ಯ ಪ್ರದೇಶ, ಇದೊಂದು ಆ ಸಮಾಧಿ ಸ್ಥಾನ, ಒಂದು ಸಣ್ಣ ಗುಹೆಯ ರೀತಿ ಇದ್ದು ಸಿದ್ಧಾರೂಢರು ಮಹಾತ್ಮರಂತ ಯಾರಿಗೂ ಗೊತ್ತಿರಲಿಲ್ಲ. ಹೊರಗಡೆ ಹುಬ್ಬಳ್ಳಿ ಶಹರದಲ್ಲಿ ಚಿಕ್ಕ ಮಕ್ಕಳ ಜೊತೆ ಆಟವನ್ನು ಆಡ್ಕೋತ ಅವರು ಬಂದು ರಾತ್ರಿ ಇಲ್ಲಿ ವಿಶ್ರಮಿಸಿ ಗೊತ್ತಾ ಇದ್ರು. ಸಿದ್ಧಾರೂಢರು ಮೊದಲು ಪಾದಸ್ಪರ್ಶವನ್ನು ಮಾಡಿದಂಥ ಆ ಪುಣ್ಯ ಭೂಮಿ ಆ ಚಿದ್ಗನಾನಂದ ಸಮಾಧಿ. ಅವರು ವಿಶ್ರಮಿಸಿಕೊಂಡು ಮಲ್ಕೋತಾ ಇದ್ದಲು. ಸಿದ್ಧಾರೂಢರು ಮಹಾತ್ಮರಂತ ಗೊತ್ತಾದ ಮೇಲೆ ಈ ಎಲ್ಲ ಪರಿಸರ ಬೆಳೀತು. ಸಿದ್ಧಾರೂಢರು ಸಾಕ್ಷಾತ್ ಶಿವಾವತಾರಿಗಳು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂದರೆ ಎರಡು ಮಾತಿಲ್ಲ ಅಂತ ಸದ್ಗುರು ಸಿದ್ಧಾರೂಢರು. ಯಾರು ಏನೇ ಬಯಸಿ ಬಂದರೂ, ಯಾರು ಜ್ಞಾನವಂತರಾಗಿ ಜ್ಞಾನವನ್ನು ಕೇಳಲಿಕ್ಕೆ ಬರ್ತಾರೋ, ಯಾರು ಈ ಲೌಕಿಕ ಸಂಸಾರದಲ್ಲಿ ಸುಖ ದುಃಖ ಹಣ ಪುತ್ರ ಈ ರೀತಿಯಾಗಿ ಕೇಳ್ಕೊತ ಬರ್ತಾರೋ ಅವರಿಗೆಲ್ಲ ಅವರು ಕೇಳಿದ್ದನ್ನು ಅವರ ಅಧಿಕಾರಕ್ಕನುಸಾರವಾಗಿ ಅವರಿಗೆ ಕೊಡ್ತಾ ಇದ್ರು. ಸುಮಾರು 1929 ಅವರು ದೇಹತ್ಯಾಗವನ್ನು ಮಾಡಿ ಇದೇ ಸಮಾಧಿ ಸ್ಥಳ, ಈ ಸಮಾಧಿ ಸ್ಥಳದಲ್ಲಿ ಅವರು ಶಿಷ್ಯಂದರಾಗಿ ಸದ್ಗುರು ಗುರುನಾಥ ಅರುಣರ ಆ ಸಮಾಧಿ ಸ್ಥಳ ಆ ಕಡೆ ಇದೆ. ಸಂಸ್ಕೃತ ಪಾಠಶಾಲೆ ಇದೆ, ದೊಡ್ಡದಾದಂಥ ಒಂದು ಇಲ್ಲಿ ಪಾಕಶಾಲೆ ಇದೆ. ಅಲ್ಲಿ ಸಾವಿರಾರು ಜನ ಬಂದರೂ ಇಲ್ಲಿ ಪ್ರಸಾದದ ವ್ಯವಸ್ಥೆ, ಮುಂಜಾನೆ ಬೆಳಗ್ಗೆ ಆ ಒಂದು ಉಪಹಾರ ವ್ಯವಸ್ಥೆಯೊಂದಿಗೆ ರಾತ್ರಿ ಕೂಡ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ರೀತಿಯಾಗಿ ಯಾರೇ ಬಂದರೂ ಕೂಡ ಅವರು ಇಲ್ಲಿ ಒಂದು ತುತ್ತು ಪ್ರಸಾದ ಇಲ್ಲದೆ ಹೋಗುವಂಥ ಒಂದು ಸಂದರ್ಭ ಇಲ್ಲಿಲ್ಲ. ಪ್ರಸಾದದ ವ್ಯವಸ್ಥೆ ಅವಿರತವಾಗಿ ಅವಿಚ್ಛಿನ್ನವಾಗಿ ಬರ್ತಾ ಇದೆ. ಅನ್ನಪೂರ್ಣೆಯೇ ಇಲ್ಲಿ ಕುಣದಾಡ್ತಾ ಇದ್ದಾಳೆ. ಆ ರೀತಿಯಾಗಿರುವಂಥ ಒಂದು ಈ ಮಠ ಇಲ್ಲಿ ವೈಭವದಿಂದ ಮೆರಿತಾ ಇದೆ. ಈ ಟ್ರಸ್ಟ್ ಕಮಿಟಿಯವರು ಇಲ್ಲಿ ಅನೇಕ ಬಂದಂಥ ಭಕ್ತಾರ್ಥಿಗಳಿಗೆ ಅನೇಕ ರೂಮ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 100-150 ರೂಮ್ಗಳಿದೆ. ಭಕ್ತಾರ್ಥಿಗಳಿಗೆ ಬಂದಂಥವರಿಗೆ ಇಲ್ಲಿ ಇಳ್ಕೊಳ್ಳಿಕ್ಕೆ ಯಾವುದೇ ಥರದ ಒಂದು ತೊಂದರೆ ಇಲ್ಲ. ಆಮೇಲೆ ನಗರದ ಸಾರಿಗೆ ಸೌಕರ್ಯ ಅನುಕೂಲವಾಗಿದೆ. ಈ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇರ್ತಾ ಇದೆ.
ಹೇಳಿ. ನನ್ನ ಹೆಸರು ರಾಜೇಶ್ ಜೋಶಿ ಅಂತ ಹೇಳಿ, ನಾನು ಇಲ್ಲಿ ಬಂದಂತ ಭಕ್ತಾರ್ಥಿಗಳಿಗೆ ರುದ್ರಾಭಿಷೇಕವನ್ನು ಅರ್ಚನೆಯನ್ನು ಮಾಡಿಸ್ತಾ ಇದ್ದೇನೆ. ಇಲ್ಲಿ ರುದ್ರಾಭಿಷೇಕದ ಅರ್ಚನೆ ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. Thank you.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹರಡರು ಸಾಕ್ಷಾತ್ ಈಶ್ವರ ಅವತಾರಿಗಳು. ಈಶ್ವರ ಅವತಾರಿಗಳು ಇವರು ಬೀದರ್ ಜಿಲ್ಲೆ ಬಿದರಕೋಟೆ ಅಲ್ಲಿ ಹುಟ್ಟಿ ತಮ್ಮ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಪಾದಾರ್ಪಣೆ ಮಾಡಿದರು. ಚಿಕ್ಕಂದಿನಿರ್ತನೇ ಅವರು ತಮ್ಮ 5ನೇ ವರ್ಷದಲ್ಲೇ ಮನೆಯನ್ನು ಬಿಟ್ಟು ಗುರುಗಳನ್ನು ಶೋಧಿಸುತ್ತಾ ಅವರು ಮನೆಯಿಂದ ಹೊರಟರು. ಗಜದಂಡ ಸ್ವಾಮಿಗಳ ಬಳಿ ಶಿಷ್ಯತ್ವವನ್ನು ಅವರು ಬರೀ ಪರಿಪೂರ್ಣ ಜ್ಞಾನವನ್ನು ಹೊಂದಿ ಆರೂಢ ಎಂಬ ಪದವಿಯೊಂದಿಗೆ ಅವರು ಅನೇಕ ಈ ಭರತಖಂಡವನ್ನು ತಮ್ಮ ಪಾದದಿಂದಲೇ ಈ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಸುತ್ತನ್ನು ಹಾಕಿ ಕೊನೆಗೆ ತಮ್ಮ 40ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದಾಗ ಯಾವ ಮನುಷ್ಯನಿಗೆ ತಲೆ ಮೇಲಿನ ಭಾರ ಕೆಳಗಿಳಿದ ಮೇಲೆ ಆನಂದ ಆಗ್ತದೋ ಆ ರೀತಿಯಾಗಿ ಆನಂದ ಅವರಿಗಾಯಿತು. ಹುಬ್ಬಳ್ಳಿಯಲ್ಲಿ ವಾಸವನ್ನು ಮಾಡಿದರು. ಇದನ್ನೇನು ನೋಡ್ತಾ ಇದ್ದೀರಿ, ಇದು ಶಯನ ಮಂದಿರ ಅಂತ ಹೇಳ್ಕೊಂಡು, ಇದು ಚಿದ್ಗನಾನಂದ ಸ್ವಾಮಿಗಳ ಒಂದು ಸಮಾಧಿ ಸ್ಥಾನ. ಇದು ಮುಂಚೆ ಒಂದು ಅರಣ್ಯ ಪ್ರದೇಶ, ಇದೊಂದು ಆ ಸಮಾಧಿ ಸ್ಥಾನ, ಒಂದು ಸಣ್ಣ ಗುಹೆ ರೀತಿ ಇದ್ದು ಸಿದ್ಧಾರೂಢರು ಮಹಾತ್ಮರಂತ ಯಾರಿಗೂ ಗೊತ್ತಿರಲಿಲ್ಲ. ಹೊರಗಡೆ ಹುಬ್ಬಳ್ಳಿ ಶಹರದಲ್ಲಿ ಚಿಕ್ಕ ಮಕ್ಕಳ ಜೊತೆ ಆಟವನ್ನು ಆಡ್ಕೋತಾ ಅವರು ಬಂದು ರಾತ್ರಿ ಇಲ್ಲಿ ವಿಶ್ರಮಿಸಿ ಗೊತ್ತಾ ಇದ್ರು. ಸಿದ್ಧಾರೂಢರು ಮೊದಲು ಪಾದಸ್ಪರ್ಶವನ್ನು ಮಾಡಿದಂಥ ಆ ಪುಣ್ಯ ಭೂಮಿ ಆ ಚಿದ್ಗನಾನಂದ ಸಮಾಧಿ. ಅವರು ವಿಶ್ರಮಿಸಿಕೊಂಡು ಮಲ್ಕೋತಾ ಇದ್ದ ಜನ ಸಿದ್ಧಾರೂಢರು ಮಹಾತ್ಮರಂತ ಗೊತ್ತಾದ ಮೇಲೆ ಈ ಎಲ್ಲ ಪರಿಸರ ಬೆಳೀತು. ಸಿದ್ಧಾರೂಢರು ಸಾಕ್ಷಾತ್ ಶಿವಾವತಾರಿಗಳು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂದರೆ ಎರಡು ಮಾತಿಲ್ಲ ಅಂತ ಸದ್ಗುರು ಸಿದ್ಧಾರೂಢರು. ಯಾರು ಏನೇ ಬಯಸಿ ಬಂದರೂ, ಯಾರು ಜ್ಞಾನವಂತರಾಗಿ ಜ್ಞಾನವನ್ನು ಕೇಳಲಿಕ್ಕೆ ಬರ್ತಾರೋ, ಯಾರು ಈ ಲೌಕಿಕ ಸಂಸಾರದಲ್ಲಿ ಸುಖ ದುಃಖ ಹಣ ಪುತ್ರ ಈ ರೀತಿಯಾಗಿ ಕೇಳ್ಕೊತ ಬರ್ತಾರೋ ಅವರಿಗೆಲ್ಲ ಅವರು ಕೇಳಿದ್ದನ್ನು ಅವರ ಅಧಿಕಾರಕ್ಕನುಸಾರವಾಗಿ ಅವರಿಗೆ ಕೊಡ್ತಾ ಇದ್ರು. ಸುಮಾರು 1929 ವಯಸ್ಸಿನಲ್ಲಿ ಅವರು ದೇಹತ್ಯಾಗವನ್ನು ಮಾಡಿ ಇದೇ ಸಮಾಧಿ ಸ್ಥಳ, ಈ ಸಮಾಧಿ ಸ್ಥಳದಲ್ಲಿ ಅವರ ಶಿಷ್ಯಂದರಾಗಿ ಸದ್ಗುರು ಗುರುನಾಥಾರೂಢರ ಆ ಸಮಾಧಿ ಸ್ಥಳ ಆ ಕಡೆ ಇದೆ. ಸಂಸ್ಕೃತ ಪಾಠಶಾಲೆ ಇದೆ, ದೊಡ್ಡದಾದಂಥ ಒಂದು ಇಲ್ಲಿ ಪಾಕಶಾಲೆ ಇದೆ. ಅಲ್ಲಿ ಸಾವಿರಾರು ಜನ ಬಂದರೂ ಇಲ್ಲಿ ಪ್ರಸಾದದ ವ್ಯವಸ್ಥೆ, ಮುಂಜಾನೆ ಬೆಳಗ್ಗೆ ಆ ಒಂದು ಉಪಹಾರ ವ್ಯವಸ್ಥೆಯೊಂದಿಗೆ ರಾತ್ರಿ ಕೂಡ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ರೀತಿಯಾಗಿ ಯಾರೇ ಬಂದರೂ ಕೂಡ ಅವರು ಇಲ್ಲಿ ಒಂದು ತುತ್ತು ಪ್ರಸಾದ ಇಲ್ಲದೆ ಹೋಗುವಂಥ ಒಂದು ಸಂದರ್ಭ ಇಲ್ಲಿಲ್ಲ. ಪ್ರಸಾದದ ವ್ಯವಸ್ಥೆ ಅವಿರತವಾಗಿ ಅವಿಚ್ಛಿನ್ನವಾಗಿ ಬರ್ತಾ ಇದೆ. ಅನ್ನಪೂರ್ಣೆಯೇ ಇಲ್ಲಿ ಕುಣದಾಡ್ತಾ ಇದ್ದಾಳೆ. ಆ ರೀತಿಯಾಗಿರುವಂಥ ಒಂದು ಈ ಮಠ ಇಲ್ಲಿ ವೈಭವದಿಂದ ಮೆರಿತಾ ಇದೆ. ಈ ಟ್ರಸ್ಟ್ ಕಮಿಟಿಯವರು ಇಲ್ಲಿ ಅನೇಕ ಬಂದಂಥ ಭಕ್ತಾರ್ಥಿಗಳಿಗೆ ಅನೇಕ ರೂಮ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 100-150 ರೂಮ್ಗಳಿದೆ. ಭಕ್ತಾರ್ಥಿಗಳಿಗೆ ಬಂದಂಥವರಿಗೆ ಇಲ್ಲಿ ಇಳ್ಕೊಳ್ಳಿಕ್ಕೆ ಯಾವುದೇ ಥರದ ಒಂದು ತೊಂದರೆ ಇಲ್ಲ. ಆಮೇಲೆ ನಗರದ ಸಾರಿಗೆ ಸೌಕರ್ಯ ಅನುಕೂಲವಾಗಿದೆ. ಈ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇರ್ತಾ ಇದೆ. ನನ್ನ ಹೆಸರು ರಾಜೇಶ್ ಜೋಶಿ ಅಂತೇಳಿ. ನಾನು ಇಲ್ಲಿ ಬಂದಂಥ ಭಕ್ತಾರ್ಥಿಗಳಿಗೆ ರುದ್ರಾಭಿಷೇಕವನ್ನು ಅರ್ಚನೆಯನ್ನು ಮಾಡಿಸ್ತಾ ಇದ್ದೇನೆ. ಇಲ್ಲಿ ರುದ್ರಾಭಿಷೇಕದ ಅರ್ಚನೆ ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.
Thank you.
ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8725156599 9901824 ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ.